ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ ಆಕಾಶ್ ಮೇಡಮ್. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್. ವರ್ಲ್ಡ್ ಮೋಸ್ಟ್ ಡಿಫಿಕಲ್ಟ್ ಪಜಲ್ ನ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಪ್ರಶ್ನೆ ನಂಬರ್ 1. ಒಂದು ಬಾವಿಯಲ್ಲಿ 8 ಕಪ್ಪೆಗಳು ಇರುತ್ತವೆ. ಅದರಲ್ಲಿ ಒಂದು ಕಪ್ಪೆ ಸತ್ತು ಹೋದ್ರೆ ಬಾವಿಯಲ್ಲಿ ಎಷ್ಟು ಕಪ್ಪೆಗಳು ಇರುತ್ತೆ? ಇದು ಸಿಂಪಲ್ ಅವ. 8 ಕಪ್ಪೆಗಳು ಒಂದು ಬಾವಿಯಲ್ಲಿ ಇರುತ್ತವೆ. ಓಕೆ, ಒಂದು ಕಪ್ಪೆ ಸತ್ತೋದ್ರೆ 8 ಕಪ್ಪೆಗಳು ಇರುತ್ತವೆ, ಯಾಕಂದ್ರೆ ಸತ್ತಿ ಕಪ್ಪೆರನ್ನ ಅಲ್ಲೇ ಇರುತ್ತಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ಸೊ ಸಿ ಆನ್ಸರ್ ಪ್ಲೀಸ್. ಉತ್ತರ 8 ಕಪ್ಪೆಗಳು, ಸತ್ತಿರುವ ಕಪ್ಪೆ ಕೂಡ ಬಾಡಬೇಕು. ಎಸ್ ಎಸ್, ಸರಿಯಾಗಿದೆ. ಇವಾಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಪ್ರಶ್ನೆ ನಂಬರ್ 2. ಅರ್ಜುನನ ತಂದೆಯ ಮೂರು ಮಕ್ಕಳು. ಮೊದಲನೆಯವನು ರಾಮ, ಎರಡನೆಯವನು ಶ್ಯಾಮ, ಮೂರನೆಯವನ ಹೆಸರು ಏನು? ಇಷ್ಟೊಂದು ಈಸಿ ಈಸಿ ಕ್ವಶನ್ ಕೇಳಿದ್ರೆ ಹೆಂಗೆ ಗುರುವೆ? ಅರ್ಜುನ, ಆಲ್ರೆಡಿ ಅವರೇ ಹೇಳಿದ್ರು ಅರ್ಜುನ ಅಂತ. ಅರ್ಜುನ, ರಾಮ, ಶ್ಯಾಮ, ಇವರೇ ಮೂರು ಮಕ್ಕಳು. ಉತ್ತರ ಅರ್ಜುನ. ಅರ್ಜುನನ ತಂದೆಗೆ ಮೂರು ಮಕ್ಕಳು, ಅರ್ಜುನನೇ ಮೂರನೇ ಮಗ. ನೋಡೋಣ ನೆಕ್ಸ್ಟ್ ಆದ್ರೆ ಹಾಡು ಬರುತ್ತೆ. ಪ್ರಶ್ನೆ 3. ಒಂದು ಗೋಡೆ ಕಟ್ಟಲು 10 ಜನರಿಗೆ 10 ದಿನಗಳ ಸಮಯ ಬೇಕಾಗುತ್ತದೆ, ಆದ್ರೆ ಅದೇ ಗೋಡೆ ಕಟ್ಟಲು 5 ಜನರಿಗೆ ಎಷ್ಟು ಸಮಯ ಬೇಕಾಗುತ್ತೆ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಸ್ವಲ್ಪ ಟ್ರಿಕ್ಕಿ ಇದೆ. ವೇಟ್, ಟೈಮರ್ ನೋಡೋದ್ಬೇಡ. ಒಂದು ಗೋಡೆ ಕಟ್ಟಲು 10 ಜನರಿಗೆ 10 ದಿನಗಳು ಸಮಯ ಬೇಕಾಗುತ್ತೆ, ಅದೇ ಗೋಡೆ ಕಟ್ಟಲು 5 ಜನರಿಗೆ ಎಷ್ಟು ಸಮಯ ಬೇಕು? ಒಂದು ಗೋಡೆ ಕಟ್ಟಬೇಕಾದ್ರೆ 10 ಜನರು 10 ದಿನ ಅಂದ್ರೆ 5 ಜನರಿಗೆ 20 ದಿನ ಬೇಕಾಗ್ಬೋದು. ಹೌದಾ? ವೇಟ್. ಒಂದು ಗೋಡೆ ಕಟ್ಟಲು 10 ಜನರಿಗೆ 10 ದಿನಗಳ ಸಮಯ ಬೇಕಾಗುತ್ತೆ. ಸ್ವಲ್ಪ ಟ್ರಿಕ್ಕಿ ಇದೆ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ್ಣ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಐದು 20 ದಿನ ಅಂತ ಅನ್ಕೊಂಡಿದೀನಿ, ನೋಡೋಣ ಏನಾಗ್ತದ. ಏ, ಉತ್ತರನೇ ಕೊಡ್ಲಿಲ್ಲ ಅವರು. ಏ ಗುರುವೆ, ಉತ್ತರನೇ ಕೊಡ್ಲಿಲ್ಲ. 4ನೇ ಕ್ವಶನ್ ಡೈರೆಕ್ಟ್. ಕೆಲವು ತಿಂಗಳಲ್ಲಿ 31 ದಿನಗಳಿರುತ್ತವೆ ಹಾಗೂ ಕೆಲವು ತಿಂಗಳಲ್ಲಿ 30 ದಿನಗಳಿರುತ್ತವೆ. ಹಾಗಾದ್ರೆ ಎಷ್ಟು ತಿಂಗಳಿನಲ್ಲಿ 28 ದಿನಗಳಿರುತ್ತವೆ? ಇದು ಸಿಂಪಲ್, ಆರಾಮ್ಸ್ ಹೇಳ್ಬೋದು. ಯಾಕಂದ್ರೆ 28 ದಿನ ಇರೋದು ಫೆಬ್ರವರಿ ಒಂದೇ, ಆದ್ರೆ ಎಲ್ಲಾ ತಿಂಗಳಲ್ಲಿ ಕೂಡ 28 ಒಂದೇ ಬರುತ್ತೆ, ಅಂದ್ರೆ 12 ತಿಂಗಳು. ಐ ಆಮ್ ರೈಟ್, ಯಾಕಂದ್ರೆ ತುಂಬಾ ದೊಡ್ಡ ಬ್ರೈನ್ ಇದೆ ನಂದು. 5, 4, 3, 2, 1, ಗೋ. ಆನ್ಸರ್. ಎಷ್ಟು ನನ್ನನ್ನು ಜಗ್ಗುವೆ ನಾನು ಅಷ್ಟು ಸಣ್ಣದಾಗುತ್ತಾ ಹೋಗುತ್ತೇನೆ, ನಾನು ಯಾರು? ರಬ್ಬರ್ ಇರ್ಬೋದಲ್ಲ. ಅಫ್ಕೋರ್ಸ್ ರಬ್ಬರ್ ಇರ್ಬೋದು. ನನ್ನ ಹತ್ರ ರಬ್ಬರ್, ನಿಮ್ಮ ಹತ್ರ ಏನಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ರಬ್ಬರ್. ಉತ್ತರ ಬೀಡಿ ಅಥವಾ ಸಿಗರೇಟ್. ಕ್ವಶನ್ ಡ್ಯೂಡ್, ಇವರು ನಮ್ಗೆ 3 ಕ್ವಶನ್ಸ್ ಕೇಳ್ತಾರಂತ. ಓಕೆ ನೋಡೋಣ. ಒಂದು ದಿನ ಅರ್ಜುನ ಒಂದು ರೂಮ್ ಒಳಗಡೆ ಸಿಕ್ಕಿ ಬೀಳ್ತಾನೆ. ಅವನಿಗೆ ಅಲ್ಲಿ 3 ಬಾಗಿಲುಗಳು ಸಿಗುತ್ತೆ. ಅವನು ಇದರಲ್ಲಿ ಯಾವ್ದಾದ್ರು ಒಂದನ್ನ ತೆಗೆದು ಹೊರಗೆ ಹೋಗ್ಬಹುದು. ಆದ್ರೆ ಮೊದಲನೇ ಬಾಗಿಲಿನ ಮುಂದೆ ಬಹಳಷ್ಟು ಬೆಂಕಿ ಹತ್ತಿ ಇರುತ್ತೆ, ಹಾಗೂ ಎರಡನೇ ಬಾಗಿಲಿನ ಮುಂದೆ ಕಳ್ಳರು ಮತ್ತು ಕೊಲೆಗಾರರು ಇರುತ್ತಾರೆ. ಇವಾಗ 3ನೇ ಬಾಗಿಲಿನ ಮುಂದೆ 2 ವರ್ಷದಿಂದ ಏನು ತಿನ್ನದೇ ಇರೋ ಹುಲಿ ಕುಂತಿರುತ್ತೆ. ಸೊ ಇವಾಗ ನೀವು ಹೇಳಿ ಗೆಳೆಯರೆ, ಅರ್ಜುನ ಯಾವ ಬಾಗಿಲನ್ನ ತೆಗಿಬೇಕು? ನೀವು ಬೇಕಾದ್ರೆ ವಿಡಿಯೋ ಸ್ಟಾಪ್ ಮಾಡಿ ಉತ್ತರವನ್ನ ಯೋಚಿಸಬಹುದು. ಇದರ ಉತ್ತರ ಕೊಡಲು ನಿಮ್ಮ ಹತ್ತಿರ ಇರೋ
ಒಂದ್ ಬಾಗಿಲಿಂದ ಬೆಂಕಿ ಹತ್ತಿರ್ತದ, ಇನ್ನೊಂದ್ ಬಾಗಿಲಿಂದ ಕಳ್ಳರು ಇರ್ತಾರ, ಮೂರನೇ ಬಾಗಿಲಲ್ಲಿ ಒಂದ್ ವಿಷಯ ಫಸ್ಟ್ ಹೇಳಿ, ಇಲ್ಲಿ ಹುಲಿ ಇರ್ತದ ಅಂತ ಹೇಳಿದ್ರೆ, ಬಟ್ ಇಲ್ಲಿ ಸಿಂಹ ಫಸ್ಟ್ ಆಫ್ ಆಲ್ ಇಲ್ಲಿ ಹುಲಿನೇ ಇಲ್ಲ, ಸಿಂಹ ತೋರಿಸಿ ಹುಲಿ ಅಂತ ಹೇಳ್ತಾರ. ಇನ್ನೊಂದ್ಸರಿ ಕೇಳೋಣ ಕ್ವಶನ್ ಏನಂತ. ಕೇವಲ 10 ಸೆಕೆಂಡ್ಸ್. ಬೆಂಕಿ ಪಾರ್ಟಿಂಗ್ ಹಿಂದ್ಗಡೆ ಹೋದ್ರೆ ಸುಟ್ಟೋಗುತ್ತೆ, ಇವ್ರು ಸಹ ಬಿಡ್ತಾರ. ಓ, 2 ವರ್ಷ ಅಂತ ಅಂದ್ರೆ 2 ವರ್ಷದಿಂದ ಏನು ತಿನ್ಲಾರ್ದೆ ಸಿಂಹ ಸತ್ತಿರ್ತ ಆಲ್ರೆಡಿ. ಮೂರನೇ ಬಾಗಿಲನ್ನ ತೆಗಿಬೇಕು, ಯಾಕಂದ್ರೆ 2 ವರ್ಷದಿಂದ ಏನು ತಿನ್ನದೇ ಇರೋ ಹುಲಿ ಜೀವಂತವಾಗಿ ಇರಲು ಸಾಧ್ಯವೇ ಇಲ್ಲ. ಸೊ ಫ್ರೆಂಡ್ಸ್, ಆ ಹುಲಿ ಸತ್ತಿರುತ್ತೆ. ಹುಲಿ ಅಲ್ಲ ಗುರುವೇ, ಸಿಂಹ ಸತ್ತಿರುತ್ತೆ. ಸೊ ಗೆಳೆಯರೇ, ಎರಡನೇ ಪ್ರಶ್ನೆ, ಲೆಟ್ಸ್ ಮೂವ್ ಟು ಸೆಕೆಂಡ್ ಕ್ವೆಶನ್. ಒಬ್ಬ ಕಳ್ಳನನ್ನು ಪೊಲೀಸರು ಜೈಲ್ ಒಳಗಡೆ ಕೂಡಿ ಹಾಕ್ತಾರೆ, ಆದ್ರೆ ಆ ಕಳ್ಳ ಜೈಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಜೈಲಿಂದ ಓಡಿ ಹೋಗಲು ಕಳ್ಳನ ಹತ್ತಿರ 2 ಹಾದಿಗಳು ಇರುತ್ತೆ. ಮೊದಲನೇ ಹಾದಿ, ಕಳ್ಳ ಜೈಲಿನ ಒಳಗಡೆ ತಗ್ಗನ್ನು ಹೊಡೆದು ಹೊರಗೆ ಹೋಗಬಹುದು, ಆದ್ರೆ ಅದರ ಸಲುವಾಗಿ ಬಹಳಷ್ಟು ಸಮಯ ಹಿಡಿಯುತ್ತೆ. ಎರಡನೇ ಹಾದಿ, ಕಳ್ಳ ಜೈಲಿನಲ್ಲಿರೋ ಕಿಟಕಿಯಿಂದ ಓಡಿ ಹೋಗಬಹುದು, ಆದ್ರೆ ಆ ಕಿಟಕಿ ಬಹಳ ಮೇಲೆ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನೀವು ಹೇಳಿ, ಕಳ್ಳ ಓಡಿ ಹೋದದ್ದು ಹೇಗೆ ಅಂತ. ಅಲ್ಲಿ ಕಳ್ಳನ್ ತರ ನಂಗೆ ಯೋಚನೆ ಮಾಡಕ್ ಬರುತ್ತೆ, ಯಾಕಂದ್ರೆ ಮಣ್ಣು ಅಗಿತಾ ಹೋದ್ರೆ ಟೈಮ್ ಆಗುತ್ತಾ ಅವನಿಗೆ ಕಿಟಕಿ ಕೂಡ. ಒಂದ್ ಕೆಲಸ ಮಾಡಬಹುದು, ಮಣ್ಣ ಅಗದು ಕಿಟಕಿ ಹತ್ರ ಹಾಕಿ ಆ ಕಿಟಕಿಲಿಂದ ಕಿಟಕಿ ಮುಖಾಂತರ ಏರಿ ಹೊರಗಡೆ ಹೋಗ್ಬೋದು. ಅದೇ ಇರ್ಬೋದು ನನ್ನ ಉತ್ತರ ಹತ್ರ. ಅದೇ ನೋಡೋಣ ಇವ್ರ ಏನ್ ಹೇಳ್ತಾರ ಅಂತ. ನೀವು ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋ ಅನ್ನ ರಿವೈಂಡ್ ಮಾಡಿ ನೋಡಬಹುದು. ಕೆಳಗಿಂದ ಮಣ್ಣ ಆಗಿದ್ದು ಕಿಟಕಿ ಹತ್ರ ಹಾಕಿ ಕಿಟಕಿ ಏರಿ ಹೋಗ್ಬೇಕು. ಉತ್ತರ, ಮೊದಲು ಕಳ್ಳ ಜೈಲಲ್ಲಿ ತೆಗ್ಗನ್ನ ಹಾಕ್ತಾನೆ, ಇವಾಗ ತಗ್ಗು ಹಾಕ್ದಾಗ ಹೊರಗೆ ಬರುವ ಮಣ್ಣಿನಿಂದ ಒಂದು ಗುಂಪು ತಯಾರಾಗುತ್ತೆ, ಇವಾಗ ಆ ಗುಂಪಿನ ಮೇಲೆ ಏರಿ ಅವನು ಕಿಟಕಿಯಿಂದ ಓಡಿ ಹೋಗುತ್ತಾನೆ. ಒಂದು ರೂಮ್ ಅಲ್ಲಿ ಒಂದು ಲೈಟ್ ಬಲ್ಬ್ ಇರುತ್ತೆ, ಹಾಗೂ ರೂಮ್ ಹೊರಗಡೆ ಅದರ 3 ಬಟನ್ಸ್ಗಳು ಇರುತ್ತೆ. ಇಲ್ಲಿ ನೀವು ಯಾವ ಬಟನ್ ಆ ಬಲ್ಬಿನದ್ದು ಇದೆ ಅಂತ ಹೇಳಬೇಕು. ಆದ್ರೆ ನೀವು ಕೇವಲ ರೂಮ್ ಒಳಗಡೆ ಒಂದೇ ಸಲ ಹೋಗ್ಬಹುದು. ಒಂದು ಸಾರಿ ರೂಮ್ ಬಾಗಿಲು ತೆಗೆದಾಗ ನೀವು ಬಟನ್ಗಳನ್ನ ಮತ್ತೆ ಮುಟ್ಟೋ ಹಾಗೆ ಇಲ್ಲ. ಸೊ ಯಾವ ರೀತಿಯಾಗಿ ನೀವು ಕಂಡು ಹಿಡಿತೀರಾ ಆ ಬಲ್ಬಿನ ಬಟನ್ ಅನ್ನ? ಅದು ಒಂದ್ ಬಾಗಿಲು ಇರ್ತದ, ಅದರ ಒಳಗಡೆ ಒಂದ್ ಲೈಟ್ ಇರ್ತದ, ಹೊರಗಡೆ 3 ಸ್ವಿಚಸ್ ಇರ್ತಾವ. ಒಂದ್ಸರಿ ಪ್ರೆಸ್ ಮಾಡಿ ಲೈಟ್ ಬರುತ್ತೆ ಅಂತ ಹೇಳ್ಬೇಕು. ಆದ್ರೆ ಬಾಗ್ಲೊಳಗೆ ಹೋಗಾಕ ಒಂದೇ ಸರಿ ಹೋಗ್ಬೋದು. ಕ್ವೆಶನ್ಸ್ ಅರ್ಥಾಗಲಿಲ್ಲ. ಕೇವಲ ಒಂದೇ ಸರಿ ರೂಮ್ ಅಲ್ಲಿ ಹೋಗಿ. ಸ್ವಲ್ಪ ಯೋಚಿಸಿ ಹೇಳಿದ್ರೆ ತುಂಬಾ ಲಾಜಿಕಲ್ ಕ್ವೆಶನ್ ಇದೆ ಇದು. ನೀವು ಬೇಕಾದ್ರೆ ವಿಡಿಯೋನ ಸ್ಟಾಪ್ ಮಾಡಿ ಇನ್ನೊಂದ್ಸಲ ಕೇಳಬಹುದು. ಇದರ ಉತ್ತರ ಕೊಡಲು ನಿಮ್ಮ ಹತ್ತಿರ ಇರುವುದು ಕೇವಲ 10 ಸೆಕೆಂಡ್. ಕ್ವೆಶನ್ ಅರ್ಥಾಗಲಿಲ್ಲ, ಯೋಚನೆ ಮಾಡೋಣ. ಸೊ ಯಾವ ಹೌದು, ಒಂದು ಸಾರಿ ಲೈಟ್ ಬಲ್ಬ್ ಇರುತ್ತೆ, ರೂಮ್ ಹೊರಗಡೆ ಅದ್ರ ಒಂದು ಲೈಟ್ ಬಲ್ಬ್ ಇರುತ್ತೆ, 3 ಬಟನ್ಸ್ಗಳು ಇರುತ್ತೆ, ಬಟನ್ಗಳು 3 ಹೊರಗಡೆ ಇರ್ತಾವ. ಇಲ್ಲಿ ನೀವು ಯಾವ ಬಟನ್ ಆ ಬಲ್ಬಿನದ್ದು ಇದೆ ಅಂತ ಹೇಳಬೇಕು. ಆ ಬಲ್ಬ್ ಓಕೆ. ಆದ್ರೆ ನೀವು ಕೇವಲ ರೂಮ್ ಒಳಗಡೆ ಒಂದೇ ಸಲ ಹೋಗ್ಬಹುದು. ರೂಮ್ ಅಲ್ಲಿ ಒಂದು ಸಾರಿ ರೂಮ್ ಬಾಗಿಲು ತೆಗೆದಾಗ ನೀವು ಬಟನ್ ಗಳನ್ನ ಮತ್ತೆ ಮುಟ್ಟೋ ಹಾಗೆ ಇಲ್ಲ. ಆ ಬಲ್ಬಿನ ಬಟನ್ ಅನ್ನ, ಅದು ಕೇವಲ ಒಂದೇ ಸರಿ ರೂಮ್ ಅಲ್ಲಿ ಹೋಗಿ. ಸ್ವಲ್ಪ ಯೋಚಿಸಿ ಹೇಳಿದ್ರೆ ತುಂಬಾ ಲಾಜಿಕಲ್ ಕ್ವೆಶನ್ ಇದೆ ಇದು. ನೀವು ಬೇಕಾದ್ರೆ ವಿಡಿಯೋನ ಸ್ಟಾಪ್ ಮಾಡಿ ಇನ್ನೊಂದ್ಸಲ ಕೇಳಬಹುದು. ಇದರ ನನಗೆ ಅದು ಅರ್ಥ ಆಗ್ಲಿಲ್ಲ, ನೀವೇ ಹೇಳಿ ಏನಂತ. ಆನ್ಸರ್ ಪ್ಲೀಸ್, ಆನ್ಸರ್, ಆನ್ಸರ್, ಆನ್ಸರ್. ಮೊದಲು ನೀವು 2 ಬಟನ್ಸ್ಗಳನ್ನ ಆನ್ ಮಾಡಿ, 5 ಮಿನಿಟ್ ವೇಟ್ ಮಾಡಿ. ಇವಾಗ ಎರಡನೇ ಬಟನ್ ಅನ್ನ ನೀವು ಇಲ್ಲಿ ಆಫ್ ಮಾಡಬೇಕು. ಇವಾಗ ನೀವು ರೂಮ್ ಒಳಗಡೆ ಹೋಗಿ, ರೂಮ್ ಅಲ್ಲಿ ಲೈಟ್ ಆನ್ ಇದ್ರೆ ಅದು ಮೊದಲನೇ ಬಟನ್ ಆಗಿರುತ್ತೆ. ಒಂದ್ ವೇಳೆ ರೂಮ್ ಅಲ್ಲಿ ಬಲ್ಬ್ ಆಫ್ ಇದ್ರೆ ನೀವು ಆ ಬಲ್ಬ್ ಅನ್ನ ಟಚ್ ಮಾಡಿ ನೋಡಿ. ಆ ಬಲ್ಬ್ ಸ್ವಲ್ಪ ಬಿಸಿ ಆಗಿದ್ರೆ ಅದು 2ನೇ ಬಟನ್ ಆಗಿರುತ್ತೆ, ಏಕೆಂದ್ರೆ ನೀವು 5 ಮಿನಿಟ್ಗಳವರೆಗೆ ಬಟನ್ ಅನ್ನ ಆನ್ ಮಾಡಿ ನಂತರ ಆಫ್ ಮಾಡಿರ್ತೀರಾ, ಇದರಿಂದ ಬಲ್ಬ್ ಸ್ವಲ್ಪ ಬಿಸಿ ಆಗಿರುತ್ತೆ. ಇವಾಗ ಆ ಬಲ್ಬ್ ನಾರ್ಮಲ್ ಆಗಿದ್ರೆ, ಬಿಸಿಯೂ ಆಗಿಲ್ಲ ಆನೂ ಆಗಿಲ್ಲ ಅಂದ್ರೆ ಅದು 3ನೇ ಬಟನ್ ಆಗಿರುತ್ತೆ. ಇದು ಬಿಯಾಂಡ್ ಮೈ ಲಾಜಿಕ್ ಅದ. ಈ ತರ ವಿಡಿಯೋಸ್ ನಾನು ನೋಡ್ಬೇಕಂತ ಇದ್ರೆ ನಿಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ?